ಇದೊಂದು ವಿಚಾರ ಜಗತ್ತಿನಲ್ಲಿ ಸಾಕಷ್ಟು ನಡೀತಿದೆ ಏನನ್ನು ಮಾಡಕ್ಕೆ ಒಂದು ಮೋಟಿವೇಶನ್ ಬೇಕು ಅನ್ನೋದು ನೀವು ಮಾಡ್ತಿರೋದು ಸಾಕಷ್ಟು ಮಹತ್ವದ್ದಾಗಿದ್ರೆ ಮೋಟಿವೇಶನಿಗೆ ಬೇರೇನೂ ಬೇಕಾಗಿಲ್ಲ ನೀವು ಮಾಡ್ತಿರೋದು ಜೀವನಕ್ಕೆ ನಿಜಕ್ಕೂ ಮಹತ್ವದ್ದಾದ್ರೆ ಅದಕ್ಕೆ ಬೇರೆ ಮೋಟಿವೇಶನ್ ಬೇಕು ನೀವೇನು ಮಾಡ್ತಿದ್ದೀರಿ ಅದು ಸುತ್ತಲಿನ ಜೀವನಗಳಿಗೆ ತುಂಬಾನೇ ಮುಖ್ಯವಾದದ್ದು ಅಂತ ನಿಮಗೆ ಅನ್ನಿಸಿದರೆ ಅನುಭವಕ್ಕೆ ಬಂದಿದ್ರೆ ನಿಮಗೆ ಮೋಟಿವೇಶನ್ ಬೇಡ ಜೀವನ ಸಾಗತ್ತೆ ನೋಡಿ ನಿಮ್ಮ ಹೃದಯ ಬಡಿತಾ ಇರೋಕೆ ಮೋಟಿವೇಶನ್ ಬೇಕಾ ನಾನ್ ಕೇಳ್ತಾ ಇದ್ದೀನಿ ಜೀವನ ಪ್ರಕ್ರಿಯೆಗಳು ಯಾವುದೇ ಮೋಟಿವೇಶನ್ ಕೇಳ್ತಾ ಇಲ್ಲ ಅಲ್ವಾ ಮಾನ್ಸೂನಿಗೆ ಮೋಟಿವೇಶನ್ ಬೇಕಾ ಇಲ್ಲ ಪ್ರತಿ ವರ್ಷ ಬರ್ತಿದೆ ಯಾಕಂದ್ರೆ ಸಹಜ ಪ್ರಕ್ರಿಯೆಗಳು ನಡೀತಿರುತ್ತೆ ಅದೇ ರೀತಿ ನಿಮ್ಮೊಳಗೆ ಜೀವನ ನಡೀತಿದೆ ನೀವು ಮಾಡ್ತಿರೋ ಕೆಲಸ ನೀವ್ಯಾರು ಅನ್ನೋ ಮೂಲಭೂತ ಜೀವನ ಪ್ರಕ್ರಿಯೆಯೊಂದಿಗೆ ಹೊಂದಿಕೊಂಡಿದ್ರೆ ಅದು ಲಕ್ಷಾಂತರ ಅಭಿವ್ಯಕ್ತಿಗಳನ್ನ ಪಡೆದುಕೊಳ್ಬಹುದು ಕೇವಲ ಆಧ್ಯಾತ್ಮಿಕ ಬೋಧನೆ ಆಗಬೇಕು ಅಂತಿಲ್ಲ ನೀವು ಮಾಡ್ತಿರೋದು ಮೂಲಭೂತ ಜೀವನ ಪ್ರಕ್ರಿಯೆಯೊಂದಿಗೆ ಹೊಂದಿಕೊಂಡಿದ್ರೆ ಲಕ್ಷಾಂತರ ಅಭಿವ್ಯಕ್ತಿಗಳನ್ನ ಪಡೆದುಕೊಳ್ಬಹುದು ಆಗ ಮೋಟಿವೇಶನ್ ಬೇಕಿಲ್ಲ ಸುಮ್ಮನೆ ಜೀವನದ ಒಂದು ಭಾಗವಾಗಿ ಅದು ನಡೆಯುತ್ತೆ ಎಷ್ಟು ಮಾಡ್ತೀರಿ ಅನ್ನೋದು ನಿಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಎಷ್ಟು ಸಮಯಾನ ವಿನಿಯೋಗಿಸಿದೀರಿ ಅನ್ನೋದನ್ನ ಅವಲಂಬಿಸಿದೆ ಸದ್ಯ ಸಮಸ್ಯೆ ಏನಂದ್ರೆ ಜನರು ಯಾವಾಗ್ಲೂ ತಮ್ಮ ಚಟುವಟಿಕೆಯನ್ನು ಅಪ್ಗ್ರೇಡ್ ಮಾಡೋಕೆ ನೋಡ್ತಾರೆ ನಿಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಳ್ಳದೆ ಚಟುವಟಿಕೆಗಳನ್ನ ಅಪ್ಗ್ರೇಡ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕುಸಿದು ಹೋಗ್ತೀರಿ ಇದು ಹೇಗಂದ್ರೆ ನೀವು ಫಾರ್ಮುಲಾ ಒನ್ ಟ್ರ್ಯಾಕ್ಗೆ ಹೋಗ್ತೀರಿ ವೇಗವಾಗಿ ಸಾಗ್ಬೇಕು ಅಂತ ಆದರೆ ಮಾರುತಿ ಏಯ್ಟ್ ಹಂಡ್ರೆಡ್ ಕಾರಲ್ಲಿ ಹೋಗಿದ್ದೀರಿ ನೀವು ಅತಿಯಾದ ವೇಗದಲ್ಲಿ ಹೋದರೆ ನಾಲ್ಕು ಚಕ್ರಗಳು ನಾಲ್ಕು ದಿಕ್ಕುಗಳಲ್ಲಿ ಹೋಗತ್ವೆ ಅದು ತಡೆದುಕೊಳ್ಳಲ್ಲ ಅಂತಹ ವೇಗ ಮತ್ತು ಅಂತಹ ಟ್ರ್ಯಾಕ್ನಲ್ಲಿ ಇರಬೇಕು ಅಂದರೆ ಕಾರನ್ನ ಸಿದ್ಧಗೊಳಿಸಬೇಕು ವನ್ ಇಸ್ ಇಂಪಾರ್ಟೆಂಟ್ ಇದನ್ನ ಅಪ್ಗ್ರೇಡ್ ಮಾಡೋದು ಮುಖ್ಯ ನಿಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಚಟುವಟಿಕೆ ತಾನಾಗೆ ಆಗುತ್ತೆ ಸುತ್ತಲಿನ ಜನರು ನನ್ನನ್ನು ಅತಿಮಾನುಷ ಅನ್ಕೊಂಡಿದ್ದಾರೆ ನಾನು ಮಾಡೋ ಚಟುವಟಿಕೆಗಳಿಂದಾಗಿ ಇದು ಅತಿಮಾನುಷ ಆಗೋದ್ರ ಬಗ್ಗೆ ಅಲ್ಲ ನೀವು ಮನುಷ್ಯರಾಗಿರೋದರ ಸಾಧ್ಯತೆಗಳನ್ನು ಪರಿಶೋಧಿಸಿದ್ರೆ ಅದರ ಅಗಾಧತೆಯ ಸಾಧ್ಯತೆಗಳನ್ನು ಪರಿಶೋಧಿಸಿದ್ರೆ ಅರಿವಾಗುತ್ತೆ ನೀವು ಅತಿಮಾನುಷ ಆಗಬೇಕಾಗಿಲ್ಲ ಇದು ಮನುಷ್ಯ ಸಹಜ ಅಂತ ಹಾಗಾಗಿ ನಿಮಗೆ ಹೊರಗಿನಿಂದ ಯಾವುದೇ ಪ್ರಚೋದನೆ ಅಥವಾ ಪೂರ್ತಿ ಬೇಕಾಗಿಲ್ಲ ಜೀವನದ ಪ್ರಕ್ರಿಯೆನೇ ಅದನ್ನು ಮಾಡುತ್ತೆ